ವೀಕ್ಷಕರೇ, ರುದ್ರಾಕ್ಷಿ ಅಂದರೆ ಭಕ್ತಿ, ರುದ್ರಾಕ್ಷಿ ಎಂದರೆ ದೇವರ ಸ್ವರೂಪ, ರುದ್ರಾಕ್ಷಿ ಎಂದರೆ ದೇವರನ್ನ ಕಾಣುವ ಒಂದು ಪರಿ. ಯಾರು ರುದ್ರಾಕ್ಷಿಯನ್ನ ಧರಿಸ್ತಾರೋ ಅಂತಹವರ ಜೀವನದಲ್ಲಿ ಸಕಾರಾತ್ಮಕ ಕಂಪನ ಉಂಟಾಗುತ್ತೆ. ರುದ್ರಾಕ್ಷಿಯನ್ನ ಶಿವನ ಸ್ವರೂಪ ಅಂತೀವಿ. ಯಾರ ಬಳಿ ರುದ್ರಾಕ್ಷಿ ಮಾಲೆ ಇರುತ್ತೋ ಅಂತಹವರ ಬಳಿ ಶಿವನೇ ಇದ್ದಂತೆ. ರುದ್ರಾಕ್ಷಿಯಲ್ಲೂ ಎಷ್ಟು ವಿಧಗಳಿವೆ, ರುದ್ರಾಕ್ಷಿ ಧರಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ, ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ರುದ್ರಾಕ್ಷಿ ಅನ್ನೋ ಪದ ಒಡಮೂಡಿದ್ದೆ ರುದ್ರ ಮತ್ತು ಅಕ್ಷಿ ಅನ್ನುವ ಶಬ್ದದಿಂದ. ರುದ್ರ ಎಂದರೆ ಶಿವ, ಅಕ್ಷಿ ಎಂದರೆ ಕಣ್ಣು, ರುದ್ರಾಕ್ಷಿ ಎಂದರೆ ಶಿವನ ಕಣ್ಣುಗಳು ಎಂದರ್ಥ. ರುದ್ರಾಕ್ಷಿಯನ್ನು ಧರಿಸುವುದು ಇಂದು ನಿನ್ನೆಯದಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಬಳಸುತ್ತಿದ್ದ ಪವಿತ್ರ ಮಣಿಯೇ ಈ ರುದ್ರಾಕ್ಷಿ. ಹಲವು ಮುಖಗಳನ್ನು ಒಳಗೊಂಡಿರುವ ರುದ್ರಾಕ್ಷಿ ಮಣಿಯನ್ನು ಅಲಂಕರಿಸುವುದರಿಂದ ಹತ್ತಾರು ಅನುಕೂಲಗಳಿವೆ. ಆರ್ಥಿಕವಾಗಿಯೂ, ದೈಹಿಕವಾಗಿಯೂ, ಮಾನಸಿಕವಾಗಿಯೂ ಕೂಡ ಈ ರುದ್ರಾಕ್ಷಿ ಮಣಿ ನಮ್ಮನ್ನು ಬಲಗೊಳಿಸುತ್ತೆ. ರುದ್ರಾಕ್ಷಿ ಹುಟ್ಟಿಕೊಂಡಿದ್ದರ ಹಿಂದೆಯೂ ಒಂದು ಪುರಾಣ ಪುಣ್ಯಕಥೆ ಇದೆ. ರುದ್ರಾಕ್ಷಿಯ ಮೂಲ ಮಹಾಕಾವ್ಯ ಶಿವಪುರಾಣಕ್ಕಿಂತಲೂ ಹಿಂದಿನದ್ದಂತೆ. ಒಮ್ಮೆ ಶಿವನು ಘೋರ ತಪಸ್ಸಿಗೆ ಕುಳಿತುಕೊಳ್ತಾನೆ. ವರ್ಷಗಳೇ ಉರುಳಿದರೂ ಶಿವನ ಧ್ಯಾನ ಮುಗಿಯೋದಿಲ್ಲ. ಒಂದು ದಿನ ಶಿವನು ಕಣ್ಣು ತೆರೆದಾಗ ಅವನ ಕಣ್ಣಿನಿಂದ ಕೆಲವು ಅಮೃತದ ಹನಿಗಳು ಕಣ್ಣೀರ ರೂಪದಲ್ಲಿ ನೆಲಕ್ಕುರುಳುತ್ತವೆ. ಶಿವನ ಕಣ್ಣೀರು ನೆಲ ಮುಟ್ಟುತ್ತಿದ್ದಂತೆ ಬೀಜಗಳ ರೂಪ ಪಡೆದುಕೊಳ್ಳುತ್ತೆ. ಅದೇ ರುದ್ರಾಕ್ಷಿ ಮರವಾಗಿ ಅಸ್ತಿತ್ವ ಪಡೆಯಿತು ಅನ್ನೋದು ಒಂದು ನಂಬಿಕೆ. ಧ್ಯಾನ ಮಾಡುವಾಗ ರುದ್ರಾಕ್ಷಿಯನ್ನು ಹಿಡಿದು ಕುಳಿತರೆ ಜೀವನದಲ್ಲಿ ವಿಮೋಚನೆ ಪಡೆಯುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ರುದ್ರಾಕ್ಷಿಯನ್ನು ದೈಹಿಕ ಮತ್ತು ಆರೋಗ್ಯದ ಪರಾಕ್ರಮ ಸಾಧಿಸುವುದಕ್ಕೆ ಬಳಸ್ತಾ ಇದ್ರು. ಭಕ್ತಿಯ ಹಾದಿಯಲ್ಲಿ ಜ್ಞಾನೋದಯ ಪಡೆಯುವುದಕ್ಕೆ ರುದ್ರಾಕ್ಷಿಯೇ ಸೇತುವೆಯಾಗಿತ್ತು. ರುದ್ರಾಕ್ಷಿ ಮಣಿಯಲ್ಲೂ ಹಲವು ರೂಪಗಳಿವೆ. ಅವುಗಳಲ್ಲಿ ಮೊದಲನೆಯದೇ ಏಕಮುಖಿ ರುದ್ರಾಕ್ಷಿ. ಎಲ್ಲಾ ಮಣಿಗಳಲ್ಲೂ ಅತ್ಯಂತ ಶಕ್ತಿಯುತ ರುದ್ರಾಕ್ಷವೆಂದರೆ ಏಕಮುಖಿ ಅಥವಾ ಒಂದು ಮುಖದ ರುದ್ರಾಕ್ಷಿ. ಯಾವುದೇ ವ್ಯಕ್ತಿಯು ಏಕಮುಖ ರುದ್ರಾಕ್ಷಿಯನ್ನು ಧರಿಸಿದರೆ ಅಥವಾ ಪೂಜಿಸಿದರೆ ಲಕ್ಷ್ಮೀದೇವಿ ಕೃಪಾ ಕಟಾಕ್ಷ ನಿಮ್ಮ ಮೇಲಾಗುತ್ತೆ. ಏಕಮುಖಿ ರುದ್ರಾಕ್ಷಿಗೆ ಎರಡು ಆಕಾರಗಳಿವೆ. ಒಂದು ಸುತ್ತಿನ ಅರ್ಧ ಚಂದ್ರನ ಆಕಾರದಲ್ಲಿರುತ್ತೆ. ಸೂರ್ಯನು ಏಕಮುಖಿ ರುದ್ರಾಕ್ಷ ಆಳುವ ಗ್ರಹವಂತೆ. ಯಾರು ಏಕಮುಖಿ ರುದ್ರಾಕ್ಷ ಧರಿಸ್ತಾರೋ ಅಂತಹವರ ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ಆಗುತ್ತೆ. ಅದೆಂತಹದ್ದೇ ಕಷ್ಟಗಳಿದ್ದರೂ ದೂರ ಆಗ್ತವೆ. ಅಷ್ಟೇ ಅಲ್ಲ, ಏಕಾಗ್ರತೆ, ಭಕ್ತಿ ಭಾವ ಹೆಚ್ಚಿಸುವುದಕ್ಕೆ ಏಕಮುಖಿ ರುದ್ರಾಕ್ಷಿ ಸಹಾಯ ಮಾಡುತ್ತೆ. ದ್ವಿಮುಖಿ ರುದ್ರಾಕ್ಷಿಯನ್ನು ಏಕತೆಯ ರುದ್ರಾಕ್ಷಿ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕೆಂದರೆ ದ್ವಿಮುಖ ರುದ್ರಾಕ್ಷ ಅರ್ಧನಾರೀಶ್ವರನ ಸಾಕಾರವನ್ನು ಚಿತ್ರಿಸುತ್ತೆ. ಇದು ಶಿವ ಮತ್ತು ಶಕ್ತಿಯ ಪ್ರಾತಿನಿಧ್ಯವನ್ನು ಸಾರುತ್ತೆ. ದ್ವಿಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಗಂಡ ಮತ್ತು ಹೆಂಡತಿ, ತಂದೆ ಮಗನ ನಡುವೆ ಸಾಮರಸ್ಯ ಹೆಚ್ಚಿಸುತ್ತೆ. ಚಂದ್ರನು ದ್ವಿಮುಖ ರುದ್ರಾಕ್ಷನನ್ನು ಆಳುವ ಗ್ರಹ. ಹೀಗಾಗಿ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನಿಗೆ ಸಂಬಂಧಿಸಿದ ದೋಷಗಳಿದ್ದರೆ ಈ ದ್ವಿಮುಖ ರುದ್ರಾಕ್ಷಿ ಮಾಲೆ ಹಾಕುವುದರಿಂದ ಪರಿಹಾರ ಆಗುತ್ತೆ. ಇಷ್ಟೇ ಅಲ್ಲ, ದ್ವಿಮುಖ ರುದ್ರಾಕ್ಷಿ ಧರಿಸುವುದರಿಂದ ಒತ್ತಡ, ಆತಂಕ, ಖಿನ್ನತೆ, ನಕಾರಾತ್ಮಕ ಕಂಪನಗಳು ದೂರ ಆಗ್ತವೆ. ಇನ್ನು ಮೂರನೆಯದೇ ತ್ರಿಮುಖಿ ರುದ್ರಾಕ್ಷಿ. ಮೂರು ಮುಖದ ರುದ್ರಾಕ್ಷಿಯು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತೆ. ಯಾರ ಜಾತಕದಲ್ಲಿ ಮಂಗಳ ಗ್ರಹದ ದೋಷ ಎದುರಾಗಿರುತ್ತೋ ಅಂತಹವರಿಗೆ ತ್ರಿಮುಖ ರುದ್ರಾಕ್ಷಿಯೇ ಸರಳ ಪರಿಹಾರ. ತ್ರಿಮುಖ ರುದ್ರಾಕ್ಷಿ ಧರಿಸಿದರೆ ನಮ್ಮಲ್ಲಿನ ಆತ್ಮವಿಶ್ವಾಸದ ಹೆಚ್ಚಾಗಲಿದ್ದು ಎಂತಹದ್ದೇ ಕಷ್ಟಗಳು ಬಂದರೂ ಎದುರಿಸ್ತೀನಿ ಅನ್ನೋ ಛಲ ಮೂಡುತ್ತೆ. ಜೊತೆಗೆ ರಕ್ತದೊತ್ತಡ, ಮಧುಮೇಹ, ಹೊಟ್ಟೆ ನೋವು, ಜ್ವರ, ಮುಟ್ಟಿನ ಚಕ್ರದಂತಹ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣವಿದ್ದಂತೆ. ನಾಲ್ಕು ಮುಖದ ರುದ್ರಾಕ್ಷಿಗೆ ಬುಧಗ್ರಹವೇ ಅಧಿಪತಿ. ನಾಲ್ಕು ಮುಖದ ರುದ್ರಾಕ್ಷಿಯ ನಾಲ್ಕು ಮುಖಗಳು ಮನುಷ್ಯ ಜೀವನದ ನಾಲ್ಕು ಹಂತಗಳಿಗೆ ಸಮಾನ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸವನ್ನು ಇದು ಸೂಚಿಸುತ್ತೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮದೇವನು ಈ ನಾಲ್ಕು ಮುಖಗಳ ರುದ್ರಾಕ್ಷಿಯ ಆಡಳಿತ ದೇವ. ವಿದ್ಯಾರ್ಥಿಗಳು ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಬಳಸುವುದರಿಂದ ವಿದ್ಯಾಭ್ಯಾಸದಲ್ಲಿ ತುಂಬಾ ಒಳಿತಾಗಲಿದೆ. ವ್ಯಕ್ತಿಯ ಬುದ್ಧಿಮಟ್ಟವನ್ನು ಈ ರುದ್ರಾಕ್ಷಿ ಮಣಿ ಹೆಚ್ಚಿಸುತ್ತೆ. ಐದು ಮುಖದ ರುದ್ರಾಕ್ಷಿ ಎಲ್ಲೆಂದರಲ್ಲಿ ಸಿಗುತ್ತೆ. ಇದು ಮಾನವ ದೇಹದ ಐದು ಅಂಶಗಳಾದ ಭೂಮಿ, ಆಕಾಶ, ನೀರು, ಬೆಂಕಿ ಮತ್ತು ಗಾಳಿಯನ್ನು ಪ್ರತಿನಿಧಿಸುತ್ತೆ. ಯಾರು ಈ ಐದು ಮುಖದ ರುದ್ರಾಕ್ಷಿಯನ್ನು ಧರಿಸಿರ್ತಾರೋ ಅಂತಹವರು ಮಾಡಿದ ಪಾಪಗಳು ಪರಿಹಾರ ಆಗುತ್ತೆ. ಐದು ಮುಖದ ರುದ್ರಾಕ್ಷಿಗೆ ಗುರುಗ್ರಹ ಅಧಿಪತಿಯಾಗಿದ್ದು ರಕ್ತದೊತ್ತಡ, ಮಧುಮೇಹ, ಪೈಲ್ಸ್, ಮಾನಸಿಕ ಒತ್ತಡ, ಬೊಜ್ಜು, ಹೃದಯ ಸಮಸ್ಯೆಗಳು ಮತ್ತು ದಂತ ಮತ್ತು ನರ ಸಮಸ್ಯೆಗಳಿಗೆ ಇದು ಸಂಜೀವಿನಿ ಇದ್ದಂತೆ.
ಆರು ಮುಖದ ರುದ್ರಾಕ್ಷಿ ಶುಕ್ರಗ್ರಹದಿಂದ ಉತ್ಪತ್ತಿಯಾದದ್ದು. ಯಾರು ಈ ರುದ್ರಾಕ್ಷಿಯನ್ನು ಧರಿಸ್ತಾರೋ ಅಂತಹವರ ಮೇಲೆ ಸದಾ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಇರುತ್ತೆ. ಮನೆಯಲ್ಲಿ ಸದಾ ಸಂಪತ್ತು ಸಮೃದ್ಧಿ ನೆಲೆಸಲಿದ್ದು ಶಿವನ ಮಗನಾದ ಕಾರ್ತಿಕೇಯನು ಆರು ಮುಖಗಳ ರುದ್ರಾಕ್ಷಿಗೆ ಆಡಳಿತ ದೇವ. ಇನ್ನು ಏಳು ಮುಖದ ರುದ್ರಾಕ್ಷಿಗೆ ಶನಿಯೇ ಆಡುವ ಗ್ರಹ. ಇದರಲ್ಲಿರುವ ಪ್ರತಿ ಮುಖವು ಒಂದೊಂದು ದೈವಿಕ ಹಾವನ್ನು ಸೂಚಿಸುತ್ತೆ. ಅನಂತ, ತಕ್ಷಕ, ಕಾರ್ಕೋಟಕ, ಪುಂಡರೀಕ, ವಾಸೋಹಿಬನ್, ಕರೋಶ್ ಮತ್ತು ಶಂಖಚೂಡ ಇದರಲ್ಲಡಗಿವೆ. ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಿಸಿಕೊಡಬೇಕು ಅನ್ನೋರು ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸ್ತಾರೆ. ಯಾರು ಸಾಡೆ ಸಾತಿ ಕಾಟದಿಂದ ಬಳಲ್ತಾ ಇರ್ತಾರೋ ಅಂತಹವರಿಗೆ ಏಳು ಮುಖದ ರುದ್ರಾಕ್ಷಿಯೇ ಪರಿಹಾರ. ಇನ್ನು ಎಂಟು ಮುಖದ ರುದ್ರಾಕ್ಷಿಗೆ ರಾಹುವೆ ಆಳುವ ಗ್ರಹ. ಹೀಗಾಗಿ ಜಾತಕದ ಐದನೇ ಮನೆಯಲ್ಲಿ ಸರ್ಪದೋಷ ಅಥವಾ ರಾಹುದೋಷ ಹೊಂದಿರೋರು ಈ ರುದ್ರಾಕ್ಷಿಯನ್ನು ಧರಿಸುವುದು ತುಂಬಾ ಒಳ್ಳೆಯದು. ಈ ರುದ್ರಾಕ್ಷಿಯ ಎಂಟು ಮುಖಗಳನ್ನು ಅಷ್ಟ ದಿಕ್ಪಾಲಕರಿಗೆ ಹೋಲಿಸಲಾಗುತ್ತೆ. ಈ ರುದ್ರಾಕ್ಷಿಯ ಆಳುವ ದೇವತೆ ಗಣೇಶನಾಗಿದ್ದು ಇದನ್ನು ಧರಿಸುವುದರಿಂದ ಎಂತಹದ್ದೇ ವಿಘ್ನಗಳಿದ್ದರೂ ಕೂಡ ದೂರವಾಗಲಿವೆ. ಇನ್ನು ಒಂಬತ್ತು ಮುಖದ ರುದ್ರಾಕ್ಷಿಯ ಆಳುವ ಗ್ರಹವೇ ಕೇತು. ಯಾರು ಈ ರುದ್ರಾಕ್ಷವನ್ನು ಧರಿಸ್ತಾರೋ ಅಂತಹವರಿಗೆ ಭಯ ಅನ್ನೋದು ದೂರ ಆಗಲಿದೆ. ಶ್ವಾಸಕೋಶ, ಜ್ವರ, ಕಣ್ಣಿನ ನೋವು, ಮೂತ್ರದ ತೊಂದರೆಗಳು, ಕರುಳಿನ ನೋವು, ಚರ್ಮ ರೋಗಗಳು ಎಂದು ಕೂಡ ಈ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಬಾಧಿಸುವುದಿಲ್ಲ. ಹತ್ತು ಮುಖದ ರುದ್ರಾಕ್ಷಿಯು ಬ್ರಹ್ಮಾಂಡವನ್ನೇ ರಕ್ಷಿಸುವ ವಿಷ್ಣು ದೇವನನ್ನ ಪ್ರತಿನಿಧಿಸುತ್ತೆ. ಯಾರು ಈ ರುದ್ರಾಕ್ಷಿಯನ್ನ ಧರಿಸ್ತಾರೋ ಅಂತಹವರ ಮೇಲೆ ವಿಷ್ಣುವಿನ ಅನುಗ್ರಹ ಸದಾ ಇರುತ್ತೆ. ಯಾರು ಪಿತೃದೋಷದಿಂದ ಬಳಲ್ತಾ ಇರ್ತಾರೋ ಅಂತಹವರು ಹತ್ತು ಮುಖದ ರುದ್ರಾಕ್ಷವನ್ನ ಧರಿಸಬೇಕು. ದಶದಿಕ್ಪಾಲಕರು ಈ ಮಣಿಯನ್ನು ಆಶೀರ್ವದಿಸಿದ್ದರಿಂದ ವಾಸ್ತು ದೋಷವನ್ನು ಕೂಡ ಇದು ದೂರ ಮಾಡುತ್ತೆ. ಇನ್ನು ಹನ್ನೊಂದು ಮುಖದ ರುದ್ರಾಕ್ಷಿ ಆಂಜನೇಯನನ್ನು ಪ್ರತಿನಿಧಿಸುತ್ತೆ. ಯಾರು ಹನ್ನೊಂದು ಮುಖದ ರುದ್ರಾಕ್ಷಿಯಿಂದ ಅಲಂಕರಿಸಲ್ಪಡ್ತಾರೋ ಅಂತಹವರಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಬಲ, ಬುದ್ಧಿವಂತಿಕೆ, ಯಶಸ್ಸು ಮತ್ತು ಆರೋಗ್ಯ ಸದೃಢವಾಗಲಿದೆ. ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಒಂಬತ್ತು ಗ್ರಹಗಳು ಆಳುವ ದ್ವಾದಶ ಆದಿತ್ಯ ಅಂತ ಕರೆಯಲಾಗುತ್ತೆ. ಸೂರ್ಯಗ್ರಹದಿಂದ ಹನ್ನೆರಡು ಮುಖದ ರುದ್ರಾಕ್ಷಿಯು ಹೆಚ್ಚು ಪ್ರಭಾವಿತವಾದ್ದರಿಂದ ಸೂರ್ಯಗ್ರಹದಿಂದ ಎದುರಾಗುವ ಸಂಕಷ್ಟಗಳಿಗೆ ಇದು ಪರಿಹಾರ. ಕಣ್ಣು, ಮೂಳೆ, ಮಾನಸಿಕ ಕಿರಿಕಿರಿ, ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಮಾಡಲಿದ್ದು ಸುಖ ಸಮೃದ್ಧಿಯನ್ನು ಇದು ಹೊತ್ತು ತರಲಿದೆ. ಕೊನೆಯ ರುದ್ರಾಕ್ಷಿ ಹದಿಮೂರು ಮುಖದ ರುದ್ರಾಕ್ಷಿ. ಇದು ಕಾಮದೇವ ಮತ್ತು ಇಂದ್ರನನ್ನು ಸೂಚಿಸಲಿದೆ. ಈ ರುದ್ರಾಕ್ಷ ಸಿಗುವುದು ತುಂಬಾ ವಿರಳಾತಿ ವಿರಳ. ಯಾರ ಬಳಿ ಇದು ಇರುತ್ತೋ ಅಂತಹವರು ಅದೃಷ್ಟಶಾಲಿಗಳು. ಕಲಾವಿದರು, ನಟರು, ನಾಯಕರು, ರಾಜಕಾರಣಿಗಳು, ಮಾರ್ಕೆಟಿಂಗ್ ವೃತ್ತಿಯಲ್ಲಿರೋರಿದ್ರೆ ಈ ರುದ್ರಾಕ್ಷವನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತೆ. ನೀವು ಯಾವುದೇ ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಪಂಚಗವ್ಯದಿಂದ ಅಂದರೆ ಗೋಮಯ, ಹಾಲು, ಮೊಸರು, ತುಪ್ಪ ಹಾಗೂ ಗೋಮೂತ್ರದಿಂದ ಅಭಿಷೇಕ ಮಾಡಬೇಕು. ನಂತರ ದೇವರನ್ನು ಪ್ರಾರ್ಥಿಸುತ್ತಾ ರುದ್ರಾಕ್ಷವನ್ನು ಧರಿಸಬೇಕು. ರುದ್ರಾಕ್ಷಿ ಧರಿಸುವುದರಿಂದ ತನುಮನಗಳಲ್ಲಿ ಪವಿತ್ರತೆಯ ಸಂಚಾರವಾಗುತ್ತೆ. ಪಾಪಗಳ ಸಮೂಹವನ್ನೇ ಈ ರುದ್ರಾಕ್ಷಿ ನಾಶಪಡಿಸಲಿದೆ. ಬಿಳಿ, ಕೆಂಪು, ಹಳದಿ ಹಾಗೂ ಕಪ್ಪು ಬಣ್ಣಗಳ ರುದ್ರಾಕ್ಷಿ ತುಂಬಾನೇ ಪವರ್ಫುಲ್. ಶಕ್ತಿಶಾಲಿ ರುದ್ರಾಕ್ಷಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕುವಂತಿಲ್ಲ. 140 ರುದ್ರಾಕ್ಷಿಗಳ ಸರ ಧರಿಸುವುದರಿಂದ ಸಾಹಸ, ಪರಾಕ್ರಮ ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮೋಕ್ಷವನ್ನ ಬಯಸುವವರು 100 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಧರಿಸಬೇಕು. 50 ರುದ್ರಾಕ್ಷಿಗಳಿರುವ ಮಾಲೆಯನ್ನ ಕಂಠದಲ್ಲಿ ಧರಿಸುವುದರಿಂದ ಸದಾ ಶುಭದಾಯಕ. ಧನಧಾನ್ಯಗಳನ್ನು ಬಯಸುವವರು 62 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಹಾಕಿಕೊಳ್ಳಿ. ಹಾಗೆಯೇ ಧನ ಸಂಪತ್ತಿನ ಜೊತೆಗೆ ದೀರ್ಘಾಯುಷ್ಯ ಲಭಿಸುವುದಕ್ಕೆ 32 ರುದ್ರಾಕ್ಷಿಗಳ ಮಾಲೆ ಸಹಾಯ ಮಾಡಲಿದೆ. 26 ರುದ್ರಾಕ್ಷಿಗಳ ಮಾಲೆಯನ್ನು ತಲೆಯ ಮೇಲೆ ಧರಿಸುವುದರಿಂದ ಬುದ್ಧಿಶಕ್ತಿ ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು 15 ರುದ್ರಾಕ್ಷಿಗಳಿರುವ ಮಾಲೆ ಧರಿಸಿದರೆ ಮಂತ್ರಸಿದ್ಧಿ ಹಾಗೂ ತಂತ್ರಸಿದ್ಧಿ ಲಭಿಸಲಿದೆ. 12 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಮಣಿಕಟ್ಟಿನಲ್ಲಿ ಧರಿಸುವುದರಿಂದ ವಿಘ್ನಗಳ ವಿನಾಶವಾಗಲಿದೆ. ಹಾಗೆಯೇ 26 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಶಿರದಲ್ಲಿ, 50 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಎದೆಯಲ್ಲಿ, 16 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಭುಜದಲ್ಲಿ ಹಾಗೂ 12 ರುದ್ರಾಕ್ಷಿಗಳಿರುವ ಮಾಲೆಯನ್ನು ಮಣಿಕಟ್ಟಿನಲ್ಲಿ ಧರಿಸಬೇಕು. ಹೀಗೆಂದು ಸಲಹೆ ನೀಡಿದೆ ನಮ್ಮ ಹಿಂದೂ ಪುರಾಣಗಳು. ಇದಿಷ್ಟು ರುದ್ರಾಕ್ಷಿ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.